ಎಲ್ಲರಿಗೂ ಶುಭೋದಯ. ಮಕ್ಕಳೇ, ಕಳೆದ ತರಗತಿಯಲ್ಲಿ ನಾವು ಗೆಳೆತನ ಎಂಬ ಪಾಠದಲ್ಲಿ ಕೆಲವು ಹೊಸ ಪದಗಳ ಅರ್ಥಗಳನ್ನು ತಿಳಿದುಕೊಂಡಿದ್ದೇವೆ. ಅವು ಯಾವುದೆಂದರೆ ಗೆಳೆಯ, ಸ್ನೇಹಿತ, ಮಿತ್ರ, ಆಲೋಚನೆ, ಯೋಚಿಸುವುದು, ಸ್ಪರ್ಧೆ, ಪೈಪೋಟಿ, ಸಲಹೆ, ಸೂಚನೆ. ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದವು, ಒಂದೇ ಕಡೆ ವಾಸಿಸುತ್ತಿದ್ದವು. ಒಂದು ದಿನ ಕುದುರೆಗೆ ತಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಬಲಶಾಲಿ ಎಂದು ತಿಳಿದುಕೊಳ್ಳಲು ಕೂಡಲೇ ಆನೆಯ ಬಳಿ ಹೋಗಿ ಕೇಳುತ್ತದೆ. ಆನೆ ಸ್ವಲ್ಪ ಹೊತ್ತು ಆಲೋಚಿಸಿ, ತಮ್ಮಂದಿರ, ಸುಮ್ಮನೆ ಹೇಳುವುದು ಸರಿಯಲ್ಲ, ನಾನು ನಿಮ್ಮಿಬ್ಬರಿಗೂ ಎರಡು ಓಟದ ಸ್ಪರ್ಧೆಗಳನ್ನು ಏರ್ಪಡಿಸುತ್ತೇನೆ, ಅನಂತರ ನಾವು ತೀರ್ಮಾನಿಸೋಣ ಎಂದು ಹೇಳಿತು. ಮೊದಲನೆಯ ಸ್ಪರ್ಧೆಯಲ್ಲಿ ಕುದುರೆ ಜಯ ಗಳಿಸಿ ತಾನೇ ಹೆಚ್ಚು ಬಲಶಾಲಿ ಎಂದು ಜಂಬದಿಂದ ಹೇಳಿಕೊಳ್ಳುತ್ತಾ ಇತ್ತು. ಹಾಗಾದರೆ ಎರಡನೆಯ ಸ್ಪರ್ಧೆಯಲ್ಲಿ ಯಾರು ಜಯ ಗಳಿಸಿದರು ಎಂಬುದನ್ನು ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಈ ಪಾಠಭಾಗದಲ್ಲಿ ಬರುವಂತಹ ಕೆಲವು ಹೊಸ ಪದಗಳು ಯಾವುದೆಂದರೆ ಸರಾಗ, ಸುಲಭ, ಅರಿವು, ತಿಳುವಳಿಕೆ, ಧನ್ಯವಾದ, ವಂದನೆ, ಖುಷಿ, ಸಂತೋಷ, ಸೋಪಾನ, ಮೆಟ್ಟಿಲು, ಸಹಬಾಳ್ವೆ, ಕೂಡಿಬಾಳುವುದು. ಆನೆ ಮತ್ತು ಕುದುರೆ ಕೆಲವು ಸಂಭಾಷಣೆಗಳನ್ನು ಮಾಡುತ್ತೆ. ಆನೆಯು, ಕುದುರೆ, ನಮ್ಮ ಒಪ್ಪಂದದಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ, ಅದು ಆಗಲಿ, ಅನಂತರ ಯಾರು ಹೆಚ್ಚು ಎಂಬುದನ್ನು ತೀರ್ಮಾನಿಸಬಹುದು ಎಂದಿತ್ತು. ಓ, ಹಾಗೆಯೇ ಆಗಲಿ, ನಾನು ಸಿದ್ಧ ಎಂದು ಕುದುರೆ ಹೆಮ್ಮೆಯಿಂದ ಹೇಳಿತು. ಆನೆಯು ಎರಡನೆಯ ಸಲದ ಓಟದ ಸ್ಪರ್ಧೆಯನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು. ಆನೆ ಎರಡನೆಯ ಸ್ಪರ್ಧೆಯನ್ನು ಎಲ್ಲಿ ಏರ್ಪಡಿಸಿತು? ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು. ಅಲ್ಲಿ ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟುವ ಜಾಗಗಳನ್ನು ಗುರುತಿಸಿತು. ಎಲ್ಲಿ ಸ್ಪರ್ಧೆಯನ್ನು ಆರಂಭ ಮಾಡಬೇಕು ಮತ್ತು ಅದನ್ನು ಎಲ್ಲಿ ಕೊನೆ ಮಾಡಬೇಕು ಅನ್ನೋದನ್ನು ಗುರುತಿಸಿತು. ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತಿತು. ಓಟದ ಸ್ಪರ್ಧೆ ಪ್ರಾರಂಭವಾಯಿತು. ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡಿತು. ಸರಾಗ ಅಂದರೆ ಸುಲಭವಾಗಿ ಓಡಿತು. ಮರಳು, ಹೆಚ್ಚು ಮರಳು ಇರುವ ಕಡೆಗಳಲ್ಲೇ ಒಂಟೆಗಳು ವಾಸಿಸುತ್ತೆ, ಹಾಗಾಗಿ ಅವುಗಳಿಗೆ ಸುಲಭವಾಗಿ ಓಡಲು ಆಗುತ್ತದೆ. ಆದರೆ ಅಲ್ಲಿ ಕುದುರೆಗೆ ಓಡಲು ಕಷ್ಟವಾಯಿತು. ಎರಡನೆಯ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತ್ತು. ಆಗ ಸೋತ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು. ಅರಿವು ಅಂದರೆ ತಿಳುವಳಿಕೆಯಾಯಿತು. ಆನೆ ಮತ್ತು ಒಂಟೆಯ ಹತ್ತಿರ ಕ್ಷಮೆ ಕೇಳಿತು. ಯಾರು? ಕುದುರೆ ಆನೆ ಮತ್ತು ಒಂಟೆಯ ಬಳಿ ಕ್ಷಮೆ ಕೇಳಿತು. ಆನೆಯು ಪುನಃ ಆ ಇಬ್ಬರು ಗೆಳೆಯರಲ್ಲಿ ಹೇಳುತ್ತೆ, ತಮ್ಮಂದಿರ, ನಿಮ್ಮಲ್ಲಿ ಯಾರು ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ, ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ನೀವಿಬ್ಬರು ಒಳ್ಳೆಯ ಗೆಳೆಯರಾಗಿದ್ದವರು, ಮುಂದೆಯೂ ಹಾಗೆಯೇ ಇರಿ. ನೀವಿಬ್ಬರು ಒಳ್ಳೆಯ ಗೆಳೆಯರಾಗಿದ್ದವು, ಒಂದೇ ಕಡೆ ನೀವು ವಾಸಿಸುತ್ತಿದ್ದವು ಅಲ್ವಾ, ಹಾಗಾದರೆ ಮುಂದೆಯೂ ಕೂಡ ನೀವು ಒಟ್ಟಾಗಿ ಇರಿ ಅಂತ ಆನೆಯು ಕುದುರೆ ಮತ್ತು ಒಂಟೆಗೆ ಸಲಹೆಯನ್ನು ನೀಡುತ್ತೆ. ಗೆಳೆತನದ ಆನಂದವನ್ನು ಹಂಚಿಕೊಂಡು ಬಾಳಿರಿ ಎಂದು ಹೇಳಿತು. ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ತಿಳಿಸಿದವು. ಧನ್ಯವಾದ ಅಂದರೆ ವಂದನೆಗಳನ್ನು ತಿಳಿಸಿದವು. ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿದ್ದವು. ಕುದುರೆಗೆ ತನ್ನ ತಪ್ಪಿನ ಹರಿದವಾದಾಗ ಇಬ್ಬರು ಏನು ಮಾಡಿತು? ಪುನಃ ಖುಷಿಯಾಗಿ ಜೀವನ ನಡೆಸಲು ಮುಂದಾಯಿತು. ಈ ಪಾಠದಲ್ಲಿ ಬರುವುದೇನೆಂದರೆ ಮಕ್ಕಳೇ, ಗೆಳೆತನ ಸಹಬಾಳ್ವೆಗೆ ಸೋಪಾನ. ಗೆಳೆತನದಲ್ಲಿ ಬಡವ ಶ್ರೀಮಂತ, ದೊಡ್ಡವರು ಚಿಕ್ಕವರು ಅನ್ನುವ ಭೇದ ಭಾವ ಇರುವುದಿಲ್ಲ. ಗೆಳೆತನದಲ್ಲಿ ಕಂಡುಬರುವಂತಹ ತಪ್ಪುಗಳನ್ನು ನಾವು ತಿದ್ದುಕೊಂಡು ಪ್ರೀತಿ ವಿಶ್ವಾಸದಿಂದ ಬಾಳಿದರೆ ನಮ್ಮ ಗೆಳೆತನ ಕೊನೆಯವರೆಗೂ ಉಳಿಯುತ್ತದೆ. ಮಕ್ಕಳೇ, ಇಲ್ಲಿ ಕೆಲವೊಂದು ಪದಗಳು ಇವೆ, ಅವುಗಳನ್ನು ಸರಿಯಾಗಿ ಜೋಡಿಸಿ ಬರೆಯಿರಿ. ಉದಾಹರಣೆಗೆ ರೆಕ್ಕುದು ಕುದುರೆ, ಲಸಹೆ ಸಲಹೆ. ಇನ್ನು ಎರಡು
ಪದಗಳು ಇವೆ, ಅವುಗಳನ್ನು ನೀವು ಮನೆಗೆಲಸವಾಗಿ ಬರೆಯಿರಿ. ವಂದನೆಗಳು.